ಇವತ್ತಿನಿಂದಲೇ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಬಹುದು ಅಂತ ಅಂದುಕೊಂಡಿದ್ದಂತಹ ಮಹಿಳೆಯರಿಗೆ ಸಹಜವಾಗಿ ನಿರಾಸೆ ಆಗಿದೆ. ಯಾಕೆಂದರೆ ಇವತ್ತು ಘೋಷಣೆ ಆಗಬೇಕಾಗಿತ್ತು, ಸಂಪುಟವನ್ನು ನಾಳೆಗೆ ಮುಂದೂಡಲಾಯಿತು ಸಂಪುಟ ಸಭೆಯನ್ನು. ಹಾಗಾಗಿ ಗ್ಯಾರಂಟಿ ವಿಳಂಬಕ್ಕೆ ಕೆಲ ಮಹಿಳೆಯರು ಗರಂ ಆಗಿದ್ದಾರೆ. ಇವತ್ತಿನಿಂದ ಫ್ರೀ ಬಸ್ ನಿರೀಕ್ಷೆಯಲ್ಲಿದ್ದರು ರಾಜ್ಯದ ಮಹಿಳೆಯರು. ಯಾವುದೇ ಕಂಡೀಷನ್ ಇಲ್ಲದೆ ಫ್ರೀ ಬಸ್ ಎಂದಿದ್ದರು ಸಾರಿಗೆ ಸಚಿವರು. ಆದರೆ ಫ್ರೀ ಬಸ್ ಪ್ರಯಾಣ ಜಾರಿ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಮಹಿಳೆಯರು. ಅಂದರೆ ತುಂಬ ಜನರನ್ನು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಇವತ್ತಿಂದನೇ ಹೋಗಬೇಕು ಅನ್ಕೊ. ಕೆಲವರಂತೂ ಈಗ ನಾವು ಹೇಳೋದಲ್ಲ, ಅವ್ರು ಮಾತಾಡೋದನ್ನೇ ತೋರಿಸ್ತೀವಿ. ಕೆಲವರಂತೂ ಏ ಇವ್ರ ಕೈಲಿ ಆಗಲ್ಲ ಬಿಡಿ ಸರ್, ಸುಮ್ಮನೆ ಇವರೆಲ್ಲ ಬರೀ ಬಂಡಲ್ ಬಿಟ್ಟಿದ್ದಾರೆ, ಇವ್ರ ಕೈಲಿ ಆಗಲ್ಲ, ನಾವು ಆ ನಿರ್ಧಾರಕ್ಕೆ ಬರೋದು ಬೇಡ, ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ತುಂಬ ಜನ ಮಾತಾಡಿದ್ದಾರೆ, ಕೇಳೋಣ. ಅದೆಲ್ಲ ನಮ್ಮ ಹತ್ರ ಯಾವ ಗೈಡ್ಲೈನ್ಸು ಇಲ್ಲ. ಈಗ ಮಹಿಳೆಯರಿಗೆ ಅಂತ ನಾವು ಹೇಳಿಬಿಟ್ಟಿದ್ದೀವಿ ಅಲ್ವಾ, ಅದರಲ್ಲಿ ಕೆಲಸಕ್ಕೆ ಹೋಗೋರು ಹೋಗದೇ ಇರೋರು ಅದೆಲ್ಲ ಏನಿಲ್ಲ. ಮಹಿಳೆಯರು ಎಷ್ಟು ಜನ ಓಡಾಡಿದ್ರೆ ಅಷ್ಟು ಜನಕ್ಕೆ ಫ್ರೀ ಆಗುತ್ತೆ. ಇದನ್ನು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಕ್ಯಾಬಿನೆಟ್ಟು ಅಲ್ವಾ. ಎಲ್ಲ ಮಹಿಳೆಯರಿಗೂ ಉಚಿತ ಅಂತ ನಮ್ಮ ಪಕ್ಷದ ಘೋಷಣೆ ನಾವು ಮಾಡಿದ್ದೀವಿ. ಬಟ್ ಅವ್ರೇನೇನು ಮಾಡ್ತಾರೋ ಗೊತ್ತಿಲ್ಲ ಅಲ್ವಾ. ಅವ್ರು ಕೊಟ್ಟಿರೋ ಪ್ರಾಮಿಸಸ್ ಅವ್ರು ಉಳಿಸ್ಕೋಬೇಕು ಅಷ್ಟೇ. ಲೇಟ್ ಆಗೋದೆಲ್ಲ ಗೊತ್ತಿಲ್ಲ, ಬಟ್ ಜಾರಿ ಆದರೆ ಬಿ ಎಮ್ ಟಿ ಸಿ ಲಾಸೇ ಅನಿಸುತ್ತೆ ನನ್ನ ಪ್ರಕಾರ. ಎಷ್ಟು ವುಮೆನ್ಸ್ ಎಲ್ಲ ಜಾಸ್ತಿ ಬಸ್ಸಲ್ಲೇ ಓಡಾಡೋದು, ಅದರಿಂದ ಬಿ ಎಮ್ ಟಿ ಸಿ ಅವ್ರಿಗೆ ಲಾಸ್ ಆಗುತ್ತೆ ಅನಿಸುತ್ತೆ. ನಮಗೆ ಹೆಲ್ಪ್ ಆಗುತ್ತೆ ಬಟ್ ಅವ್ರಿಗೆ ಲಾಸ್ ಆಗುತ್ತೆ ಅಲ್ವಾ. ಅಷ್ಟೇ, ಎಷ್ಟಿದ್ರೂ ಅಮೌಂಟ್ ಕೊಟ್ಟು ಹೋಗಲೇಬೇಕು ನಾವು. ಬೇಗ ಆದರೆ ಉಪಯೋಗ. ನ್ಯಾಯನೇ ಅಲ್ಲ ರೀ ಅದು ಮಾತು ಹೇಳ್ತಾ ಇರೋದು. 1ನೇ ತಾರೀಕಿಂದ ಹೇಳ್ತೀವಿ ಅಂದರೆ ಇವಾಗ ದೂರ ಹೋದರೆ ಹೆಂಗೆ ಹೇಳ್ಬೇಕು ತಾನೇ. ಇವಾಗ 1ನೇ ತಾರೀಕು ಐತೆ ಅಲ್ವಾ, ಮತ್ತೆ ದೂರ ಅಂದರೆ ಕಾಯ್ತಾ ಇರ್ತೀವಿ ಅಲ್ವಾ ನಾವು ಮಹಿಳೆಯರು. ಆಸೆ ತೋರಿಸ್ಬಿಟ್ಟು ಈ ಥರ ಮಾಡಿದ್ರೆ ಹೆಂಗೆ ಸರ್ಕಾರಕ್ಕೆ ಇನ್ನೇನು ಮಾಡೋದು? ಓಟ್ ಹಾಕಿ ಅದಾಕಿ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಹಂಗೆ ಮಾಡಿದ್ರೆ ನಾವೇನು ಮಾಡೋಣ? ಇನ್ಮೇಲೆ ಓಟೇ ಹಾಕಲ್ಲ ನಾವು. ಇದನ್ನ ಮಾಡಿಬಿಟ್ಟ ಲೇಬರ್ ಕಾರ್ಡನ್ನ ಕೊಡ್ತಾ ಇದೆ ಇವಾಗ ಸಿದ್ದರಾಮಯ್ಯ. ಅದೇ ಇಲ್ಲ ಇದೇ ಇಲ್ಲ ಮಾಡಿಬಿಟ್ಟಿದ್ದಾನೆ. ಏನು ಮಾಡಬೇಕು? ಕಷ್ಟ ಆಗಲ್ಲ ಬಡವ್ರಿಗೆ? ಅದೇ ಇವಾಗ ಲೇಟ್ ಮಾಡ್ತಾ ಟಿವಿಲಿ ಡೈಲಿ ತೋರಿಸ್ತಾ ಇದ್ದಾರೆ, ಇವಾಗ ಏನು ಕೊಡ್ತಾ ಇಲ್ಲ. ಬೇಕಾದರೆ ಓಟ್ ಹಾಕಿಚ್ಕೊಂಡಾರೆ ಎಲ್ಲರೂ ಅಷ್ಟೇ. ಓಟ್ ಹಾಕಿ ಮನೆಗೆ ಬರ್ತಾರೆ, ಇವಾಗ ಎಲ್ಲ ಲೇಟ್ ಮಾಡಿಬಿಡ್ತಾರೆ. ನಮ್ಮ ಯೋಜನೆ ಜಾರಿಗೆ ಮಾಡಿದ್ದಾರೆ ಅಂತಂದಮೇಲೆ ಅದನ್ನು ಜಾರಿಗೆ ತರಲೇಬೇಕು. ಅವರು ಈ ಥರ ಮಾಡಿದ್ರೆ ಅವರು ನಿಜವಾಗ್ಲೂ ಮಾಡ್ತಾರಾ ಇಲ್ವಾ ಅನ್ನೋದೇ ನಮ್ಗೆ ಡೌಟ್ ಆಗುತ್ತೆ ಆ್ಯಕ್ಚುಲಿ. ಬೇಗ ಮಾಡಿದ್ರೆ ಒಳ್ಳೆಯದು ಅಂತ ಅನ್ಕೊತೀವಿ. ನಾವು ಟಿಕೆಟ್ ತೊಗೊಳ್ಳಲ್ಲ ಮೇಡಮ್. ಜೂನ್ 1ನೇ ತಾರೀಕಿಂದ ಆಲ್ರೆಡಿ ಹೇಳಿದಾರಲ್ವಾ, ತೊಗೊಳ್ಳಲ್ಲ ನಾನು ಟಿಕೆಟ್. ತುಂಬ ಕಷ್ಟ ಆಗುತ್ತೆ ಮೇಡಮ್. ಅದನ್ನೇ ಕೆಲವರೆಲ್ಲ ನಂಬ್ಕೊಂಡಿರ್ತಾರಲ್ವ, ಫ್ರೀ ಪಾಸ್ ಅಂತ ನಂಬ್ಕೊಂಡಿರ್ತಾರೆ. ಕಷ್ಟ ಆಗುತ್ತೆ ತುಂಬ ಕೆಲವರಿಗೆಲ್ಲ. ಹೇಳಿದಾರಲ್ವ ಆಲ್ರೆಡಿ 1ನೇ ತಾರೀಕಿಂದ ಫ್ರೀ ಅಂತ ಹೇಳಿದಾರಲ್ಲ, ಟಿಕೆಟ್ ತೊಗೊಳ್ಳಲ್ಲ ತೊಗೊಳ್ಳಲ್ಲ ನಾ ಕೊಡೋದಿಲ್ಲ. ಅವರೇ ಹೇಳಿದಾರೆ ತಾನೇ 1ನೇ ತಾರೀಕಿಂದ ಫ್ರೀ, ಮತ್ತೇನೇ ಕೊಡಬೇಕಲ್ವಾ? ಅವ್ರು ಪೋಸ್ಟ್ಪೋನ್ ಮಾಡಿದ್ರೆ ಅವ್ರ ಪ್ರಾಬ್ಲಮ್, ನಮ್ದಲ್ಲ ಅದು. ಏನು ಹೇಳೋದು, ಅವ್ರು ಹೇಳ್ದಂಗೆ ನಾವು ಕೇಳಬೇಕಲ್ವಾ? ಟಿಕೆಟ್ ತೊಗೋಬೇಕು, ಏನು ಮಾಡೋದು? ಅವ್ರು ಹೇಳಿದ್ದಾರೆ 1ನೇ ತಾರೀಕಿಂದ ಫ್ರೀ ಅಂತ, ಇನ್ನು ಇಲ್ಲ ಅಂತ ಹೇಳಿದ್ಮೇಲೆ ನಾವು ತೊಗೊಳ್ಳೇಬೇಕು. ನಮ್ಮ 3 ತಿಂಗಳದ್ದು ಪಾಸ್ ಮಾಡಿಕೊಟ್ಟಿದ್ರು, ಅದನ್ನು ಕ್ಯಾನ್ಸಲ್ ಆಯಿತು. ಪ್ರಾಬ್ಲಮ್ ಆಗುತ್ತೆ, ನಾವು ಮನೆ ಕೆಲಸಕ್ಕೆ ಹೋಗ್ತೀವಿ, ಪ್ರಾಬ್ಲಮ್ ಆಗುತ್ತೆ. ಏನು ಹೇಳೋಣ, ಲೇಟ್ ಅಂದರೆ ನಾವು ಏನು ಹೇಳೋಕ್ಕಾಗುತ್ತೆ? ಬಡವ್ರು ಕೂಲಿ ಮಾಡೋರು, ಅವರು ಓಟ್ ಹಾಕೋ ತನಕ ಗೆಲ್ಲೋ ತನಕ ಹಂಗಂದ್ರು, ಗೆದ್ದಾದ್ಮೇಲೆ ಇನ್ನೊಂದ್ಸರಿ ತಿರಿಕೊಂಡ್ರು, ಅದಕ್ಕೇನು ಮಾಡೋಕ್ಕಾಗುತ್ತೆ ಅಲ್ವಾ? ಬೇಗ ಕೊಟ್ಟರೆ ಒಳ್ಳೆಯದು, ಕೊಟ್ಟಿಲ್ಲ ಅಂದ್ರೆ ಇನ್ನೇನು ಮಾಡೋಣ? ನಮ್ಮ ಮನೆ ಬರೋಣ ಇಷ್ಟು ಅನ್ನೋದು ಸುಮ್ಮನಾಗೋದು. ಬಸ್ಸು ಪಾಸ್ ಇಲ್ದಿರ ಹಂಗೆ ಕಾಸು ಇಲ್ದಿರ ಬಾ ಅಂದರೆ ಫ್ರೀ ಆದರೆ ತುಂಬ ಖುಷಿ ಆಗುತ್ತೆ. ದಿನ 40-40 ರೂಪಾಯಿ ಇಡಬೇಕಾಗಿತ್ತು, ಏನು ಮಾಡಿ ದುಡಿಯೋದು, ದುಡ್ಡು ಅಲ್ಲಿಗೆ ಅರ್ಧ ಆಗ್ಬಿಡ್ತಾ ಇತ್ತು ನಮಗೆ. ತಿರುಗಿ ಲೇಟ್ ಅಂತ ಇದ್ದಾರಾ? ತುಂಬಾ ಕಷ್ಟ ಆಗುತ್ತೆ. ಕೊಡ್ತಾರೆ ಇವತ್ತು ಅಂದ್ಬಿಟ್ಟು ತುಂಬ ಅದೇ ಮಾತಾಡ್ಕೊ, ನಮ್ಮ ಫ್ರೆಂಡ್ ಅವೆಲ್ಲ ಮಾತಾಡ್ಕೊಂಡು ಬಂದಿವಿ. ಯಾರ್ಯಾರಿಗೆ ಉಚಿತ ಬಸ್ ಬೇಡ, ಬಸ್ ಫೆಸಿಲಿಟಿ ಬೇಡ, ಅವ್ರು ಮಾತೇ ಆಡಲ್ಲ. ಫಸ್ಟ್ ಆಫ್ ಆಲ್ ಮಾತನಾಡೋರು ಯಾರು ಅಂತಂದರೆ ನಿರೀಕ್ಷೆಯನ್ನು ಇಟ್ಕೊಂಡಿರೋರೇ ಮಾತನಾಡೋರು. 1ನೇ ತಾರೀಕಿಂದ ನಾನು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ಬೋದು ಅಂತ ತುಂಬ ಜನ ಮಹಿಳೆಯರು ಅಂದ್ಕೊಂಡಿರ್ತಾರೆ. ನಿಮಗೆ ಎಸ್ಪೆಷಲಿ ಈ KR ಮಾರ್ಕೆಟ್ಗೆ ಹೋಗೋ ಬಸ್ಗಳಿದೆಯಲ್ಲ, ಈ KR ಮಾರ್ಕೆಟ್ಗೆ ಹೋಗೋ ಬಸ್ಗಳಲ್ಲಿ ಮಹಿಳೆಯರನ್ನ ಮಾತನಾಡಿಸಿ. ಕೆಲವರೆಲ್ಲ KR ಮಾರ್ಕೆಟಲ್ಲಿ ವ್ಯಾಪಾರಕ್ಕೆ ಅಂತ ಹೋಗ್ತಾರೆ, ಕೆಲವರು KR ಮಾರ್ಕೆಟ್ನಿಂದ ಹಣ್ಣು ತರಕಾರಿ ತರೋದಕ್ಕೆ ಹೋಗ್ತಾರಲ್ಲ, ಅಂಥವರು ಈ ಬಸ್ಗಳ ಮೇಲೆ ತುಂಬ ಜನ ಡಿಪೆಂಡ್ ಆಗಿರ್ತಾರೆ. ಅಂಥವ್ರು ಆಡೋ ಮಾತುಗಳಿವೆಲ್ಲ.